ನನ್ನ ಹುಟ್ಟು ಹಬ್ಬ ಇತ್ತು. ಪ್ರತಿ ವರ್ಷ ಹಾಗೆ ನನ್ನ ಹುಟ್ಟು ಹಬ್ಬ ದಿವಸ ಜನರಿಗೆ ಬಡಬಗ್ಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಾಗರಿಕ ಕೆಲವು ಆರ್ಥಿಕ ಸ್ಥಿತಿಯಲ್ಲಿ ಕುದ್ದಿರುವವರಿಗೆ ಸಹಾಯ ಹಾಗೂ ಇವತ್ತು ಮಳೆ ಗಾಳಿಯಲ್ಲಿ ಎಷ್ಟೋ ಜನ ವಾಸಲಿಕ್ಕೆ ಸೂರಿಲ್ಲದ ಜನರಿದ್ದಾರೆ. ಎಷ್ಟೋ ಜನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ವಿದ್ಯಾಭ್ಯಾಸ ಕೊಡಲಿಕ್ಕೆ ಇಷ್ಟೋ ತೊಂದರೆಗಳಿರುವಾಗ ನಾನು 20 30 ವರ್ಷಗಳಿಂದ ನನ್ನ ಹುಟ್ಟುಹಬ್ಬ ಇರಬಹುದು, ನನ್ನ ಧರ್ಮಪತ್ನಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಹುಟ್ಟುಹಬ್ಬ ಇರಬಹುದು, ನಮ್ಮ ಮಕ್ಕಳಾದ ಎಚ್ ಆರ್ ದೀಪಿಕಾ ರೆಡ್ಡಿ ಹಾಗೂ ಎಚ್ ಆರ್ ನಾಗೇಂದ್ರ ರೆಡ್ಡಿ ಅವರ ಹುಟ್ಟುಹಬ್ಬ ಹಾಗೂ ಸೋನಿಯಾ ಗಾಂಧಿ ಅವರ ಹುಟ್ಟುಹಬ್ಬ ಪ್ರಯುಕ್ತದಲ್ಲಿ ನಮ್ಮ ಕುಟುಂಬ ಆಡಂಬರದಲ್ಲಿ ಮೋಜು ಮಸ್ತಿಯಲ್ಲಿ ಹುಟ್ಟುಹಬ್ಬವನ್ನ ಮಾಡಿಕೊಳ್ಳಬಾರದು. ನಮ್ಮ ಹುಟ್ಟುಹಬ್ಬ ದಿವಸ ಒಂದು ಸಹಾಯ ಹಸ್ತವನ್ನು ನೀಡುವ ಮುಖಾಂತರ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ ನಾವು 20-30 ವರ್ಷಗಳಿಂದ ನಮ್ಮ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನ ಆಯೋಜನೆ ಮಾಡಿದ್ದೀವಿ. ಈ ಆಯೋಜನದಲ್ಲಿ ಕಣ್ಣಿನ ತಪಾಸಣೆಗೆ ಬಂದು ಚೆಕಪ್ ಮಾಡಿಸಿಕೊಂಡವರು 1296 ಜನರು. ಅದರಲ್ಲಿ ಕನ್ನಡಕ 394 ಜನಕ್ಕೆ ಕನ್ನಡಕ ಅವಕಾಶತೆ ಇದೆ, ಅವರಿಗೆ ಕನ್ನಡಕಗಳನ್ನು ಕೊಡ್ತಾ ಇದ್ದೀವಿ. 126 ಜನಕ್ಕೆ ಪರೆ ಮತ್ತು ಇನ್ನ ಕೆಲವು ಕಣ್ಣಿನ ತೊಂದರೆ ಇರುವ ಶಸ್ತ್ರಚಿಕಿತ್ಸೆ 126 ಜನ ನೋಂದಣಿ ಆಗಿದ್ದಾರೆ. ಮತ್ತು ಸ್ತ್ರೀರೋಗ ಹೆಣ್ಣು ಮಕ್ಕಳಿಗೆ ತೊಂದರೆ ಇರುವಂತ ಅಂತ ಹೆಣ್ಣು ಮಕ್ಕಳಿಗೆ ಕಾವೇರಿ ಆಸ್ಪತ್ರೆ ಅವರನ್ನ ಕರೆಸಿ ಉತ್ತಮವಾದ ಸ್ತ್ರೀ ಡಾಕ್ಟರ್ಗಳನ್ನ ಕರೆಸಿ ಸ್ತ್ರೀ ರೋಗಕ್ಕೆ 269 ಹೆಣ್ಣು ಮಕ್ಕಳು ಸ್ಕ್ಯಾನ್ ಅನ್ನು ಮಾಡಿಸಿಕೊಂಡ್ರು ಮತ್ತು ಹೃದಯದ ಒಂದು ವೃದ್ಧರಿಗೂ ಮತ್ತು ಕೆಲವು ಹೃದಯದ ತೊಂದರೆ ಇರುವುದರಿಂದ 48 ಜನಕ್ಕೆ ECG ಮಾಡಿಸಿಕೊಂಡಿದ್ದಾರೆ. ಬಿಪಿ ಮತ್ತು ಶುಗರ್ ಇದ್ದಂತ 569 ವ್ಯಕ್ತಿಗಳಿಗೆ ಒಂದು 3 ತಿಂಗಳಿಗೆ ಆಗುವಂತಹ ಬಿಪಿ ಮಾತ್ರೆ ಮತ್ತು ಬಿಪಿ ಶುಗರ್ಗೆ ಬೇಕಾಗಿರುವಂತಹ
ಅವಶ್ಯಕತೆ ಇರುವಂತ ಮಾತ್ರೆಗಳನ್ನು ಔಷಧಿಯನ್ನು ನೀಡಿದ್ದೇವೆ. ಇವತ್ತು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಕೇಂದ್ರ ಇರಬಹುದು ರಾಜ್ಯ ಸರ್ಕಾರಗಳಿರಬಹುದು ಇವತ್ತು ನಮ್ಮ ಹಳ್ಳಿಗಾಡಲ್ಲಿರಬಹುದು ನಗರಗಳ ಪ್ರದೇಶದಲ್ಲಿರಬಹುದು ಪಟ್ಟಣ ಪ್ರದೇಶಗಳಿರಬಹುದು ಇವತ್ತು ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದರೆ ಅಭಿವೃದ್ಧಿ ಪಥಕ್ಕೆ ಹೋಗಬೇಕಾದರೆ ಇವತ್ತು ವಿದ್ಯಾವಂತರು ಈ ನಮ್ಮ ಭಾರತ ದೇಶಕ್ಕೆ ವಿದ್ಯಾವಂತರ ಅವಕಾಶವೇ ಇದೆ ಅಂತ ಫಸ್ಟ್ ಇಯರ್ ಪಿಯುಸಿ ಇಂದ ಆಲ್ ಡಿಗ್ರಿ ಬಿಕಾಂ ಇರಬಹುದು ಬಿಬಿಎ ಇರಬಹುದು ಬಿಬಿಎಂ ಇರಬಹುದು ಎಂಎಸ್ಸಿ ಇರಬಹುದು ಎಂಎಸ್ಡಬ್ಲ್ಯೂ ಇರಬಹುದು ಅಂತ ಫಸ್ಟ್ ಇಯರ್ ಪಿಯುಸಿ ಇಂದ ಆಲ್ ಡಿಗ್ರಿ ಸ್ಟೂಡೆಂಟ್ ಅಂದ್ರೆ 3723 ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನ ನೀಡಿದ್ದೇವೆ. ಎಂಬಿಬಿಎಸ್ ಸ್ಟೂಡೆಂಟ್ ಗೊಲ್ಲಹಳ್ಳಿ ಜಿಗ್ನಿಯಲ್ಲಿ 3 ಜನ, ಯುವರ್ಸ್ ಕಾಲೋನಿ ಮತ್ತು 19 ಎಂಬಿಬಿಎಸ್ ಥರ್ಡ್ ಸೆಮ್ ಥರ್ಡ್ ಇಯರ್ ಫೋರ್ ಇಯರ್ ಫಿಫ್ತ್ ಇಯರ್ ಎಂಬಿಬಿಎಸ್ ಸ್ಟೂಡೆಂಟ್ಸ್ 19 ಜನ ಎಂಬಿಬಿಎಸ್ ಸ್ಟೂಡೆಂಟ್ಗೆ ಇವತ್ತು ಧನ ಸಹಾಯವನ್ನು ನೀಡಿದ್ದೇವೆ ಮತ್ತು ಎಲ್ಎಲ್ಬಿ ಓದುವಂತ ವಿದ್ಯಾರ್ಥಿಗಳಿಗೆ 11 ಜನ, ಕೆಎಸ್ ಓದುವಂತ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ನಿಂತಿರುವಂತಹ ಒಂದು ಹೆಣ್ಣು ಮಕ್ಕಳಿಗೆ ಗೊಲ್ಲಹಳ್ಳಿ ಒಬ್ಬ ಹೆಣ್ಣು ಮಗು, ದೇವಸಂದ್ರದಲ್ಲಿ ಒಂದು ಹೆಣ್ಣು ಮಗು, ನಮ್ಮ ದೊಡ್ಡಿಯಲ್ಲಿ ಒಂದು ಹೆಣ್ಣು ಮಗು ಕೆಎಸ್ ಅನ್ನ ಓದ್ತಾ ಇದ್ದಾರೆ. ಅವರಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಮತ್ತು ನಮ್ಮ ರಾಗಳಿಗೆ ಹೋಗುವಂತ ರಸ್ತೆ ಲಕ್ಷ್ಮೇಶ್ವರದಲ್ಲಿ ಒಬ್ಬ ಸಾಮಾನ್ಯದ ಒಂದು ಕೂಲಿ ಮಾಡುವಂತ ಕುಟುಂಬದಲ್ಲಿ ಒಬ್ಬ ಹುಡುಗ ಫಸ್ಟ್ ಇಯರ್ ಪಿಯುಸಿ ಇಂದ ಡಬಲ್ ಡಿಗ್ರಿವರೆಗೂ ನಾನೇ ಅವನಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿಕೊಂಡು ಬಂದೆ. ಅವರ ತಂಗಿ ಅಣ್ಣ ಎಲ್ಲ ಸೇರಿ 2-3 ಮಕ್ಕಳು ಅಮ್ಮನಿಗೆ, ಅವರಿಗೆ ನೇಗಲು ಕೂಡ ಸಹಾಯ ಮಾಡಿದ್ದೆ. ಆ ಅಮ್ಮ ಒಬ್ಬ ತಾಯಿ ಮನೆಯಲ್ಲಿ ಒಬ್ಬ ಪುರುಷನಿಲ್ಲದ್ರೂ ಕೂಡ ನೇಗಲನ್ನು ತಗೊಂಡ ಅಮ್ಮ ವ್ಯವಸಾಯ ಚಿಕ್ಕ ಒಂದು ಆ ಕಾಡಿನ ಪ್ರದೇಶದಲ್ಲಿ ಒಂದು ಹುತ್ತು ವ್ಯವಸಾಯ ಮಾಡುವಂತ ಮಹಿಳೆ, ಅವನು ಡಬಲ್ ಡಿಗ್ರಿ ಕೂಡ ಮಾಡಿ ಅವನು ಕಾಲೇಶ್ವರದ ಒಬ್ಬ ಹುಡುಗ. ನಾನು ಮೋದಿನ ವರ್ಷ ನಾನು ಐಎಎಸ್ ಅನ್ನ ಓದ್ರೆ ನೀವು ಐಎಎಸ್ ಐಪಿಎಸ್ ಕೆಎಸ್ ಓದ್ರೆ ನನ್ನ ಪ್ರೋತ್ಸಾಹ ಇದೆ, ನಿಮ್ ಸಹಕಾರ ಇದೆ ಅಂತ ಹೇಳಿದಕ್ಕೆ ಆ ಹುಡುಗ ಒಬ್ಬ ಸಾಮಾನ್ಯದ ಒಬ್ಬ ಕೂಲಿ ಮಾಡುವಂತ ಕುಟುಂಬದಲ್ಲಿ ಹುಟ್ಟಿರುವಂತ ಹುಡುಗ ಕಾಲೇಶ್ವರ ಹುಡುಗ ಒಂದು ಐಎಎಸ್ ಅನ್ನ ಮಾಡ್ತಾ ಇದ್ದಾನೆ. ಅವನಿಗೂ ಪ್ರೋತ್ಸಾಹ ಮತ್ತು ಒಂದು ಸಹಾಯಧನವನ್ನ ಕೊಟ್ಟಿದ್ದೇನೆ. ಇವತ್ತೇನು ನೀವು ಇಡೀ ರಾಜ್ಯ ಉದ್ದಗಲಿಗೂ ಎಷ್ಟೋ ಮನೆಗಳು ಹೊಡ್ಕೊಂಡು ಹೋಗಿರೋದಿದೆ, ಸರ್ಕಾರಗಳು ಎಷ್ಟೋ ಮನೆಗಳನ್ನ ಕಟ್ಟಿಸ್ಕೊಡ್ತೀವಿ ಅಂತೇಳಿ ಅವರಿಗೆ ಬೇಕಾಗಿದ್ದಂತ ವಸತಿಗಳನ್ನ ಸೌಕರ್ಯನ ಮಾಡಿಕೊಡ್ತೀವಿ ಅಂತ ಸರ್ಕಾರಗಳು ಘೋಷಣೆ ಮಾಡಿ ಅಂತ ಸರ್ಕಾರಗಳು ಒಂದು ಟೆಂಪರರಿ ಶೆಡ್ಗಳನ್ನ ಹೊಡೆದು ಆ ಟೆಂಪರರಿ ಶೆಡ್ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಎಷ್ಟೋ ಕುಟುಂಬಗಳು ನಾವು ರಾಜ್ಯ ಉದ್ದಗಲಿಗೂ ದೇಶದ ಉದ್ದಗಲಿಗೂ ನೋಡಿದ್ದೇವೆ. ಎಷ್ಟೋ ಜನ ಮಳೆ ಬಂದ್ರೆ ಮನೆಯಲ್ಲಿ ಮಲಗೋಕ್ ಕೂಡ ಆಗೋಲ್ಲ ಅಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ. ಇವತ್ತು ಕೂಡ ಬೆಂಗಳೂರಿಗೆ ಸಮೀಪ ಇರುವಂತಹ ರಾಜಧಾನಿಗೆ ಸಮೀಪ ಇರುವಂತಹ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 56 ಹಳ್ಳಿಗಳು ದೊಡ್ಡಿಗಳು ಬರ್ತದೆ. ಅಂತ ಊರುಗಳು ಇವತ್ತು ಕೂಡ ಅವರಿಗೆ ಇರಲಿಕ್ಕೆ ಮನೆ ಒಳ್ಳೆ ಮನೆಯ ಇಲ್ಲ. ಆದ್ರಿಗೆ ಈವರೆಗೂ ನಾನು 50,000 ಮೇಲ್ಪಟ್ಟು ಮನೆಗಳಿಗೆ ಮೇಲ್ಚಾವಣಿ ಇರಬಹುದು, ನನ್ನ ಕೈಲಾದಷ್ಟು ಬಾಗಿಲು ಕಿಟಕಿ ಏನು ಸಿಮೆಂಟ್ ಇಟ್ಕೆ ಏನು ನನ್ನ ಕೈಲಾದಷ್ಟು 50,000-55,000 ಮನೆಗಳಿಗೆ ನಾನು ಸಿಮೆಂಟ್ ಶೀಟ್ ಪೂರ್ತಿ ನಾನು ಕೊಟ್ಟಿದ್ದೀನಿ. ಇವತ್ತು ಮೇಲ್ಚಾವಣಿ ಸಿಮೆಂಟ್ ಶೀಟ್ಗಳನ್ನ ನೀಡಿದ್ದೇನೆ ಮತ್ತು ಎಚ್ಎನ್ಎಲ್ ವಾರ್ಡಿನ ಶಕ್ತಿದೇವಿಯ ದೇವಸ್ಥಾನಕ್ಕೆ ಮುಂದೆ ನಿಲ್ಲುವಕ್ಕೆ ಜನಗಳು ನಿಲ್ಲೋಕೆ ಮತ್ತು ದಾನ ದಾಸೋಹ ಮಾಡೋಕೆ ಬೇಕಾಗಿರೋ ಸೀಟನ್ನು ಕೊಟ್ಟಿದ್ದೇನೆ.
ಮತ್ತು ಪಿಲಗನಹಳ್ಳಿಯಲ್ಲಿ ಕೃಷ್ಣ ದೇವಸ್ಥಾನಕ್ಕೆ ಮುಂಚೆ ಬೇಕಾಗಿರುವಂತ ಸಿಮೆಂಟ್ ಶೀಟ್ ಅನ್ನು ಇವತ್ತು ಕೊಟ್ಟಿದ್ದೇವೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮನ್ನ ಈ ಬೆಳವಣಿಗೆ ಬೆಳೆಯಬೇಕಾದ್ರೆ ತಂದೆ ತಾಯಿ ಇವತ್ತು ವೃದ್ಧರು ಬೇಕಾಗಿರುತ್ತದೆ. ತಂದೆ ಅಂದ್ರೆ ಅಜ್ಜ ಅಜ್ಜಿ, ಅಜ್ಜ ಅಜ್ಜಿ ಅಂದ್ರೆ ಮೊಮ್ಮಕ್ಕಳನ್ನು ನೋಡಿದ್ರೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಅವರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟರೆ ಅವರ ಕೈ ಕೊಟ್ಟರೆ ಸಂತೋಷ ಪಡೋದಿಲ್ಲ. ಒಬ್ಬ ಮೊಮ್ಮಗ ಹೋಗಿ ಪ್ರೀತಿಯಿಂದ ಏನಾದರೂ ಒಂದು ಕೊಡುಗೆಯನ್ನ ಆದರೂ ಏನೋ ಒಂದು ತಿಂಡಿಯನ್ನು ತಗೊಂಡು ಕೊಟ್ಟರೆ ಆ ಅಜ್ಜ ಅಜ್ಜಿ ಎಷ್ಟು ಸಂತೋಷ ಪಡ್ತಾರೆ ಅಂದ್ರೆ ಅಷ್ಟು ಸಂತೋಷ ಪಡುವಂತ ಇವತ್ತು ಅಂತ ಅಜ್ಜಿ ಅಜ್ಜಂದರಿಗೆ ವೃದ್ಧರಿಗೆ 586 ವೃದ್ಧರಿಗೆ ಕಂಬಳಿಗಳನ್ನ ನೀಡಿದ್ದೇವೆ. ನನಗೆ ಸಂತೋಷ ಎಷ್ಟಂದ್ರೆ ನನಗೆ ನನ್ನ ಅಜ್ಜಿ ಈರಮ್ಮ ನಡುಬಿದ ಈರಮ್ಮ ಅಂದ್ರೆ ಇಡೀ ಸುತ್ತು ಒಂದು 50-70 ಹಳ್ಳಿಗಳಿಗೆ ನನ್ನ ಅಜ್ಜಿ ಚಿರಿಪರಿತಳು. ಯಾಕೆಂದ್ರೆ ಅವಳು ಬರಗಾಲದಲ್ಲಿ ಸತತವಾಗಿ 6 ವರ್ಷ ಗಂಜಿ ಕೇಂದ್ರಗಳನ್ನ 6 ವರ್ಷ ಸತತವಾಗಿ ಗಂಜಿ ಕೇಂದ್ರವನ್ನ ಮಾಡಿದಂತ ಅಜ್ಜಿ ಇವತ್ತು ನಾನು ನನ್ನ ಅಜ್ಜಿಯನ್ನ 186 ಜನ ಇವತ್ತೇನು ಕಂಬಳಿ ಕೊಟ್ಟೆ ರುದ್ರನ್ನ ರುದ್ರಲ್ಲಿ ನನ್ನ ಅಜ್ಜಿಯನ್ನ ನೋಡಿದೆ. ಅವರು ಎಷ್ಟು ಆಶೀರ್ವಾದ ನಗು ನಗುತ್ತಾ ನನಗೆ ಅಂತ ರುದ್ರ ಆಶೀರ್ವಾದವನ್ನು ಪಡೆದ್ರು. ಮತ್ತು ಇವತ್ತು ಮಕ್ಕಳಿಗೆ ನೋಟಿಸ್ ತಗೊಂಡು ಬಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಆರ್ಥಿಕ ಪರಿಸ್ಥಿತಿ ಇವತ್ತು ನಮ್ಮೆಲ್ಲ ಏರಿರುವ ಜಿಎಸ್ಟಿಗಳು ಇರಬಹುದು ಮತ್ತು ವೀಲ್ ಚೇರ್ ಒಂದು 3 ವೀಲ್ ಚೇರ್ 7 ಅಂಗವಿಕಲ ಸೈಕಲ್ ಅನ್ನು ನೀಡಿದ್ದೇವೆ. ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಪ್ರಾಣ ಇರುವವರೆಗೂ ಈ ಭೂಮಿ ಮೇಲೆ ಉಸಿರಿರುವವರೆಗೂ ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಡವರ ಜೊತೆಯಲ್ಲಿ ಮಧ್ಯದ ವರ್ಗದಲ್ಲಿ ಮತ್ತು ವಿದ್ಯಾರ್ಥಿಗಳೇನಿದ್ದೀರಿ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ. ನಿಮಗೇನು ಸಂಕಷ್ಟಗಳು ಬಂದ್ರೆ ನನ್ನ ಹತ್ರ ಬನ್ನಿ, ನನ್ನ ಕೈಲಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಯಾರಾದರೂ ಸರಿ ಏನೋ ನಮಗೆ ಊಟ ಇಲ್ಲ ಅನ್ನ ಇಲ್ಲ ನಾವು ಕುಟುಂಬ ಸಾಯುವ ಪರಿಸ್ಥಿತಿಯಲ್ಲಿ ಬರ್ತಾ ಇದೀವಿ ಅಂತೇಳಿ ನೀವು ಕುಟುಂಬ ಸಾಯುವ ಪರಿಸ್ಥಿತಿಗೆ ಹೋಗ್ಬೇಡಿ, ನನ್ನ ಹತ್ರ ಬನ್ನಿ. ನಿಮ್ಮ ಮನೆಗೆ ಬೇಕಾಗಿದ್ದ ಊಟಕ್ಕೇನಿಲ್ಲ ತೊಂದರೆ ಇದ್ರೆ ನನ್ನ ಕೈಲಾದಷ್ಟು ನಿಮ್ಗೆ ಅಕ್ಕಿ ರೇಷನ್ ಅನ್ನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇಡೀ ನಮ್ಮ ಭಾರತ ದೇಶದ ಇವಾಗಿರುವ ಸಂಕಷ್ಟ ಆಗಿರುವಂತ ಪರಿಸ್ಥಿತಿಗೆ ಭಗವಂತ ತಗೊಂಡೋಗಿ ಬೆಲೆ ಏರಿಕೆಗಳನ್ನ ಸರ್ಕಾರಗಳು ಒಂದು 20-30-40-50% ನಿಲ್ಲಿಸಬೇಕು. ಇವತ್ತು ನಮ್ಮ ದೇಶದಲ್ಲಿ ಜನಗಳು ಬದುಕಬೇಕಾದ್ರೆ ಅನಿಲ ಇರ್ಬೋದು, ಎಣ್ಣೆ ಇರ್ಬೋದು, ಆಹಾರ ಪದಾರ್ಥಗಳಿರ್ಬೋದು ಎಲ್ಲಾನು ಕೂಡ ಕಮ್ಮಿ. ಜಿಎಸ್ಟಿ ಅಂತ ಹೇಳಿ ನೀವು ಏನು ಜಿಎಸ್ಟಿ ಮೇಲೆ ಏರಿಕೆ ಮಾಡ್ತೀರಾ ಆ ಜಿಎಸ್ಟಿ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡಿ ಅವರಲ್ಲಿ ಮನವಿ ಮಾಡ್ಕೋತೀನಿ. ಅಲ್ಲಿಗೂ ಇಡೀ ದೇಶದ ಎಲ್ಲರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸರ್, 2023 ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು? ಕ್ಲಾರಿಟಿ ನಿಮ್ಮ ಮಾಧ್ಯಮಗಳನ್ನು ನಮ್ಮ ಲೋಕಸಭಾ ಸದಸ್ಯರಾದ ಡಿಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ ಅಣ್ಣನವರು ಅವತ್ತು ನಮ್ಮ ಮನೆಗೆ ಬಂದು ಇಡೀ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವ ಎಲ್ಲ ಕಾಂಗ್ರೆಸ್ನ ನಾಯಕರನ್ನ ಕರೆಸಿ ಏನು ಆಕಾಂಕ್ಷಿಗಳು ಇಬ್ಬರೇ ಇದ್ದಾರೆ ಅಂತ ಹೇಳಿದ್ದಾರೆ. ಆದರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಂತೂ ನಮ್ಮ ಕುಟುಂಬದಿಂದ ಪ್ರಬಲ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಆಕಾಂಕ್ಷಿ ಅಂತೂ ಸತ್ಯ. ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾದ ಡಿಕೆ ಸುರೇಶ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷ ನಾಯಕರ ಸಿದ್ದರಾಮಣ್ಣ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷದ ಡಿಕೆ ಶಿವಕುಮಾರ್ ಅವರನ್ನು ನಮ್ಮ ಕೆಪಿಸಿಸಿ ಕಾರ್ಯದರ್ಶಿ ರಾಮಲಿಂಗಾರೆಡ್ಡಿ ಸಾಹೇಬರನ್ನ ಹಾಗೂ ಕಾಂಗ್ರೆಸ್ನ ಮತ್ತು ಇನ್ನ ಹಿರಿಯ ನಾಯಕರುಗಳನ್ನ ಗಮನಕ್ಕೆ ತಂದು ಆದಷ್ಟು ಬೇಗ ಲೋಕಸಭಾ ಸದಸ್ಯ ಸುರೇಶ್ ಅಣ್ಣನವರು
ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ ನೀವು ಕೂಡ ಕುತೂಹಲದಿಂದ ಕಾಯಿರಿ ಯಾಕಂದ್ರೆ ನೀವು ನೋಡ್ತಾ ಇದ್ದೀರಾ ಏನು ಏನು ಇವತ್ತು ನೀವು ಪದೇ ಪದೇ ತಾವು ಹೇಳ್ತಾ ಇದ್ರಿ ಆ ಸೂರ್ಯಚಂದ್ರ ಇರೋವರೆಗೂ ನಾನೇ ಅಭ್ಯರ್ಥಿ ಅಂತ ಹೇಳ್ತಿದ್ದೆ ಸಾರ್ ಇವತ್ತು ಪ್ರಬಲ ಆಕಾಂಕ್ಷೆ ಅಂದ್ರೆ ಒಂದು ಮಾತನ್ನ ನಮ್ಮ ಹಿರಿಯ ನಾಯಕರು ಪ್ರಭಾವಿ ನಾಯಕರಿಗೆ ನಾನು ಮಾತು ಕೊಟ್ಟಿದ್ದೇನೆ ನೀವು ಏನು ಹೇಳ್ತಿರೋ ಆ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿ ಅವರಿಗೆ ಮಾತು ಕೊಟ್ಟಿರೋದಕ್ಕೋಸ್ಕರ ಆ ಮಾತನ್ನ ಹೇಳೋಕಾಗೋದಿಲ್ಲ ಅದಕ್ಕೋಸ್ಕರ ನಾವು ನಮ್ಮ ಕುಟುಂಬ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿಯಲ್ಲಿ ಪ್ರಭಾವಿ ನಾಯಕ ಕೇಳದಂತ ಟಿಕೆಟ್ ಅಲ್ಲಿ ನಾವು ಪ್ರಭಾವ ಅಭ್ಯರ್ಥಿಗಳ ಟಿಕೆಟ್ ಬೇಕು ಅಂತ ಹೇಳಿ ನಾವು ನಮ್ಮ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ಸರ್ ಈಗ ಇಬ್ಬರೇ ಅಲ್ಲ ಮೂರು ಜನ ಇದ್ದಾರಂತೆ ಅಭ್ಯರ್ಥಿಗಳು ಮತ್ತೊಬ್ಬರು ಕೂಡ ಸೇರ್ಪಡೆ ಆಗಿದ್ದಾರೆ ಅವರೇ ಸರ್ ನಮ್ಮ ಸ್ನೇಹಿತರು ಯಾವತ್ತೂ ಹೇಳಿಲ್ಲ ಅವರು ಹೇಳಿದರೆ ನಿನಗೇನಾದರೂ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿದ್ರೆ ನನ್ನ ಕೈಯಲ್ಲದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಹೊರತು ಚುನಾವಣೆ ಘೋಷಣೆ ಮಾಡ್ಲಿ ಇವತ್ತೇ ಇವತ್ತೇ ಈ ಕ್ಷಣದಲ್ಲಿ ಇವತ್ತು ರಾತ್ರಿಗೆ 2023 ಅಲ್ಲ ಇವತ್ತು ರಾತ್ರಿಗೆ ಚುನಾವಣೆ ಘೋಷಣೆ ಮಾಡಿದ್ರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 100-200% ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವರ ನಾಯಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಅವರ ನಾಯಕತ್ವದಲ್ಲಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಬೆಂಗಳೂರು ದಕ್ಷಿಣ ಇರುವ ಎಲ್ಲ ಹಿರಿಯ ಮುಖಂಡರು ಮತ್ತು ಕಿರಿಯ ಮುಖಂಡರುಗಳು ಮತ್ತು ಯುವ ನಾಯಕರುಗಳು ಮತ್ತು ಕಾರ್ಯಕರ್ತರ ಎಲ್ಲ ಬೆಂಬಲಗಳಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 86,000 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಜಯಗಳಿಸೋದು ಸತ್ಯ ಸತ್ಯ ಸತ್ಯ.